टेंथ मक्कल गवर्नमेंट स्कूल मक्कल ऐन अंत ना एला गवर्नमेंट स्कूल मक्कल नन कॉन्स्टिट्यूएंसी एडेड शाले मक्कल के टेंथ मक्कल के ನಾಳೆ ಒಬ್ಬೊಬ್ರಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು, ಯಾಕೆಂದ್ರೆ ನಿಮ್ಗೆ ಯಾವ ಗೈಡು ಯಾವ ನೋಟ್ಬುಕ್ ಇಷ್ಟ ಬಂದರೆ ಅದು ತಗೊಳ್ರಪ್ಪ, ಓದಿ ಓದಿ ಅಂತ. ಇದನ್ನು 5 ವರ್ಷನೂ ಮಾಡ್ತೀನಿ, ನಿಮ್ಮ ಟೀಚರ್ಸ್ಗೆ ಹೇಳಿದ್ದೀನಿ. ಇಲ್ಲಿ ಡಿಗ್ರಿಯಲ್ಲಿ ಓದ್ತಿರೋ ಗೌರ್ಮೆಂಟ್ ಕಾಲೇಜಸ್ ಅವ್ರಿಗೆ ಮಾತ್ರ ಇದು ನನ್ನ ಹಾರ್ಡ್ ಅರ್ನ್ಡ್ ಮನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ, ಯಾವ ಟ್ರಸ್ಟ್ ದುಡ್ಡು ಅಲ್ಲ, ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ 2,300 ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ರಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನೀವು ಮಾಡಿರೋ ಮನಿ. ಈ 1,000 ರೂಪಾಯಿನ ಒಂದಷ್ಟು ಜನ ಬುಕ್ಸ್ಗೆ ಉಪಯೋಗಿಸ್ಕೊಂತಾರೆ, ಒಂದಷ್ಟು ಜನ ಅವ್ರ ಕಷ್ಟ ಸಾಲ್ವ್ ಮಾಡ್ಕೊತಾರೆ, ಇನ್ ಕೆಲವ್ರು ಆ ದುಡ್ಡನ್ನ ಮಿಸ್ ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ. ಆದ್ರೆ ನಾನು ಕೊಡೋ ದುಡ್ಡು 1,000 ಜನ ಕರೆಕ್ಟ್ ಆಗಿ ಬಳಸ್ಕೊಂಡ್ರು ಸಾರ್ಥಕ ಆಗೋಯ್ತಲ್ಲ. ಸೊ ಎಲ್ಲದ್ರಲ್ಲೂ 100% ಎಲ್ಲಿ ನೋಡಕ್ಕಾಗುತ್ತೆ, ಈ ವರ್ಷ ಡಿಗ್ರಿ ಕಾಲೇಜು 24 ಲಕ್ಷ ಬರುತ್ತೆ, ಅದೊಂದು 18 ಲಕ್ಷ ಬರುತ್ತೆ. ಈಗ ಟೆಂತ್ ನಾಳೆ ಸ್ಟಾರ್ಟ್ ಮಾಡ್ತಿದ್ವಿ ನಮ್ಮ ಟೀಮು. ನಮ್ಮ ಟೀಮ್ ನೆಕ್ಸ್ಟ್ ವೀಕ್ ಬಂದು ಕೂರುತ್ತೆ, ಸೆಕ್ಷನ್ ವೈಸ್ ಅವ್ರನ್ನೇ ಮಗುನ ಕರ್ಸ್ಕೊಂಡು ನೇಮ್ ಎಂಟ್ರಿ ಮಾಡಿಕೊಂಡು 1,000 ರೂಪಾಯಿ ಕ್ಯಾಶ್ ಕೊಟ್ಟುಬಿಡ್ತೀವಿ. ಮತ್ತೆ ಕ್ಯಾಶ್ ಕೊಡ್ತೀನಿ ಸರ್, ಚೆಕ್ ಬೌನ್ಸ್ ಅಂತ ಆರೋಪ ಮಾಡ್ತಾರೆ ಪ್ರತಿಭಟನೆ, ಚೆಕ್ ಮಾಡ್ಕೊಂಡ್ಬಿಡಿ, ನಾನು ಕ್ಯಾಶ್ ಕೊಡ್ತೀನಿ ಮತ್ತೆ ಚೆಕ್ ಕೊಟ್ಟಿದ್ರಂತೆ ಬೌನ್ಸ್ ಆಯ್ತಂತೆ ಅಂತ ಮತ್ತೆ ಪ್ರತಿಪಕ್ಷಗಳು ಮುಂದಿನ ವಾರ ಪ್ರೆಸ್ ಮೀಟ್ ಮಾಡ್ತಾರೆ. ಈ ಟೆಂತ್ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನ್ ಮಾಡೋದು ಅಂತ, ನಾನು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏಡೆಡ್ ಶಾಲೆ ಮಕ್ಕಳಿಗೆ ಟೆಂತ್ ಮಕ್ಕಳಿಗೆ ನಾಳೆ ಒಬ್ಬೊಬ್ರಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು, ಯಾಕೆಂದ್ರೆ ನಿಮ್ಗೆ ಯಾವ ಗೈಡು ಯಾವ ನೋಟ್ಬುಕ್ ಇಷ್ಟ ಬಂದರೆ ಅದು ತಗೊಳ್ರಪ್ಪ, ಓದಿ ಓದಿ ಅಂತ. ಇದನ್ನು 5 ವರ್ಷನೂ ಮಾಡ್ತೀನಿ, ನಿಮ್ಮ ಟೀಚರ್ಸ್ಗೆ ಹೇಳಿದ್ದೀನಿ. ಇಲ್ಲಿ ಡಿಗ್ರಿಯಲ್ಲಿ ಓದ್ತಿರೋ ಗೌರ್ಮೆಂಟ್ ಕಾಲೇಜಸ್ ಅವ್ರಿಗೆ ಮಾತ್ರ ಇದು ನನ್ನ ಹಾರ್ಡ್ ಅರ್ನ್ಡ್ ಮನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ, ಯಾವ ಟ್ರಸ್ಟ್ ದುಡ್ಡು ಅಲ್ಲ, ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ 2,300 ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ರಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನೀವು ಮಾಡಿರೋ ಮನಿ. ಈ 1,000 ರೂಪಾಯಿನ ಒಂದಷ್ಟು ಜನ ಬುಕ್ಸ್ಗೆ ಉಪಯೋಗಿಸ್ಕೊಂತಾರೆ, ಒಂದಷ್ಟು ಜನ ಅವ್ರ ಕಷ್ಟ ಸಾಲ್ವ್ ಮಾಡ್ಕೊತಾರೆ, ಇನ್ ಕೆಲವ್ರು ಆ ದುಡ್ಡನ್ನ ಮಿಸ್ ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ. ಆದ್ರೆ ನನ್ ಕೊಡೋ ದುಡ್ಡು 1,000 ಜನ ಕರೆಕ್ಟ್ ಆಗಿ ಬಳಸ್ಕೊಂಡ್ರು ಸಾರ್ಥಕ ಆಗೋಯ್ತಲ್ಲ. ಸೊ ಎಲ್ಲದ್ರಲ್ಲೂ 100% ಎಲ್ಲಿ ನೋಡಕ್ಕಾಗುತ್ತೆ, ಈ ವರ್ಷ ಡಿಗ್ರಿ ಕಾಲೇಜು 24 ಲಕ್ಷ ಬರುತ್ತೆ, ಅದೊಂದು 18 ಲಕ್ಷ ಬರುತ್ತೆ. ಈಗ ಟೆಂತ್ ನಾಳೆ ಸ್ಟಾರ್ಟ್ ಮಾಡ್ತಿದ್ವಿ ನಮ್ಮ ಟೀಮು. ನಮ್ಮ ಟೀಮ್ ನೆಕ್ಸ್ಟ್ ವೀಕ್ ಬಂದು ಕೂರುತ್ತೆ, ಸೆಕ್ಷನ್ ವೈಸ್ ಅವ್ರನ್ನೇ ಮಗುನ ಕರ್ಸ್ಕೊಂಡು ನೇಮ್ ಎಂಟ್ರಿ ಮಾಡಿಕೊಂಡು 1,000 ರೂಪಾಯಿ ಕ್ಯಾಶ್ ಕೊಟ್ಟುಬಿಡ್ತೀವಿ. ಮತ್ತೆ ಕ್ಯಾಶ್ ಕೊಡ್ತೀನಿ ಸರ್, ಚೆಕ್ ಬೌನ್ಸ್ ಅಂತ ಆರೋಪ ಮಾಡ್ತಾರೆ ಪ್ರತಿಭಟನೆ, ಚೆಕ್ ಮಾಡ್ಕೊಂಡ್ಬಿಡಿ, ನಾನು ಕ್ಯಾಶ್ ಕೊಡ್ತೀನಿ ಮತ್ತೆ ಚೆಕ್ ಕೊಟ್ಟಿದ್ರಂತೆ ಬೌನ್ಸ್ ಆಯ್ತಂತೆ ಅಂತ ಮತ್ತೆ ಪ್ರತಿಪಕ್ಷಗಳು ಮುಂದಿನ ವಾರ ಪ್ರೆಸ್ ಮೀಟ್ ಮಾಡ್ತಾರೆ.